ನಮ್ಮ ನಿಮ್ಮೆಲ್ಲರ ಮನೆ ಮಗಳು ನಮ್ಮೆಲ್ಲರ ಸಹೋದರಿ ಸೌಜನ್ಯಳ ಹೆತ್ತ ತಾಯಿ ಕುಸುಮಾವತಿ ಅಮ್ಮನವರು ಇಲ್ಲಿ ಸೇರಿರುವಂಥ ಎಲ್ಲ ಜನಗಳಿಗೆ ಪ್ರತಿಭಟನೆಕಾರರಿಗೆ ಎಲ್ಲರಿಗೂ ನಾನು ಕೈ ಮುಗಿಯುತ್ತಾ ನಾನು ಇವತ್ತು ಬಾರ್ಕರಿಗೆ ನನ್ನ ಮಗಳಿಗೆ ನ್ಯಾಯ ಕೊಡಿ ಅನ್ನುವಂಥ ಒಂದು ನ್ಯಾಯಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಮಗಳನ್ನು ಹೊಟ್ಟೆಗೆ ಏನು ತಿನ್ನದ ಒಂದು ಮಗುವನ್ನು ಎಲ್ಲೋ ಎತ್ತುಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನಮ್ಮ ಕಾಡಲ್ಲಿ ಬಿಸಾಡಿದ್ದಾರೆ. ನಾನು ಕೂಡ 9ನೇ ತಾರೀಕಿಗೆ ಸಾಧಾರಣ 6-7 ಗಂಟೆಗೆ ಹುಡುಕಲಿಗೆ ನಾನು ಕೂಡ ನನ್ನ ಮಗಳನ್ನು ಎಲ್ಲಿ ಕರ್ಕೊಂಡಿದ್ದಾರೆ, ಏಕೆಂದರೆ ನನ್ನ ಮಗಳನ್ನು ಅತ್ಯಾಚಾರ ಮಾಡಿ ಅಲ್ಲಿ ಬಿಸಾಡ್ತಾರೆ ಅನ್ನುವಂಥ ನನಗೆ ಯೋಚನೆ ಇಲ್ಲ. ಒಂದು ಚಂದದ ಮಗು ನಂದು, ಯಾರಾದರೂ ಕರ್ಕೊಂಡು ಎಲ್ಲಾದರೂ ಅವಳನ್ನು ಯಾರಿಗಾದರೂ ಸೇಲ್ ಮಾಡ್ತಾರೆ ಅನ್ನುವಂಥ ನಂದು ನನಗೆ ಯೋಚನೆ ಇತ್ತು. 2.5 ಗಂಟೆ ತನಕ ಹುಡುಕಿದ್ರು ನನ್ನ ಮಗಳು ಸಿಗಲಿಲ್ಲ. ಮರು ದಿವಸ ನಾನು ಹೋಗಲಿಲ್ಲ, ನನ್ನ ತಮ್ಮಂದಿರು ಮತ್ತು ಅಲ್ಲಿ ಎಲ್ಲ ಸೇರಿದ ಜನಗಳು ಹುಡುಕಾಡುವಾಗ ನನ್ನ ಮಗಳ ಶವ ಸಿಕ್ಕಿದ್ದು. ನನಗೆ ಅವಾಗ ಅನಿಸಿದು ನನ್ನ ಮಗಳನ್ನು ಅತ್ಯಾಚಾರ ಮಾಡಿದರೂ ನನಗೆ ಪರವಾಗಿಲ್ಲ, ಅಲ್ಲೇ ಬಿಟ್ಟು ಹೋಗಿದ್ರು ನಾನು ನೋಡುತ್ತಿದ್ದೆ ಅನ್ನುವಂಥ ಒಂದು ಮಾತು ನಾನು ಅವಾಗ ಹೇಳಿದೆ. ಯಾಕೆ ನನ್ನ ಮಗಳನ್ನು ಈ ಥರ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ, ಏನು ನನ್ನ ಮಗಳು ತಪ್ಪು ಮಾಡಿದ್ದಾಳೆ? ಯಾವ ಅವರ ಹತ್ರ ಜಾಗ ಇಲ್ಲಿ ಜಾಗನ್ನು ಕೇಳಲಿಕ್ಕೆ ಹೋಗಿದ್ದಲ್ಲ, ಅವಳ ಕಾಲೇಜಿಗೆ ಹೋಗುವಂಥ ಒಂದು ಮಗುವನ್ನು ಯಾವ ಥರ ಅತ್ಯಾಚಾರ ಮಾಡಿದ್ರು ಅಂದರೆ ಎಲ್ಲ ಪ್ರಸನ್ನ ಅಕ್ಕ ಹೇಳಿದರು. ನಾನು ನನ್ನ ಮಗಳನ್ನು ಆ ದಿವಸಲ್ಲಿ ನಾನು ನೋಡಿಲ್ಲ. ನಾನು ನೋಡಿದ್ದ ಮಗುವಿನ ಮುಖ 8ನೇ ತಾರೀಕಿಗೆ ಬೆಳಿಗ್ಗೆ ನಾನು ನೋಡಿದ್ದೆ, ಸಾಯಂಕಾಲ ರಾತ್ರಿ ನೋಡಿದ್ದೆ. ಆವತ್ತು ಮರು ದಿವಸ ನಮ್ಮ ಮನೆಯಲ್ಲಿ ತಾಯಿ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು. ಅವಾಗ ಅವಳು ಅಲ್ಲೇ ಮಲಗಿದ್ಲು. ಬೆಳಿಗ್ಗೆ ಸ್ಕೂಲಿಗೆ ಹೊರಡುವಾಗ ನನ್ನ ಹತ್ರ ಅಮ್ಮ ನಾನು ಹೊಸ ಅಕ್ಕಿ ಊಟಕ್ಕೆ ಮನೆಗೆ ಬರ್ತೇನೆ ಅಂತ. ಅವಾಗ ನಾನು ಮುಖ ನೋಡಿಲ್ಲ, ಬೇಗ ಬಾ ಮಗ 2.5 ಗಂಟೆಗೆ ನೀನು ಬಾ ಊಟಕ್ಕೆ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ. ಮಗಳನ್ನು ಒಂದು ತುತ್ತು ಅನ್ನ ತಿನ್ನಲಿಕ್ಕೆ ಈ ರಾಕ್ಷಸರು ನಮ್ಮ ಮನೆಗೆ ಬರಲಿಕ್ಕೆ ಬಿಡಲಿಲ್ಲ. ಏಕೆಂದರೆ ನಾವು ಧರ್ಮಸ್ಥಳ ಅಂತ ಹೆಸರು ಎತ್ತಬಾರ್ದಂತೆ. ನಾವು ಧರ್ಮಸ್ಥಳ ಹುಟ್ಟಿ ಬೆಳೆದ ಊರು ಅದು, ಅದು ನಮ್ಮ ಗ್ರಾಮ ಧರ್ಮಸ್ಥಳ. ಹೆಸರು ಎತ್ತಬಾರ್ದಂದ್ರೆ ನಾವು ಯಾವ ಹೆಸರು ಎತ್ತಬೇಕು? ಪಾಕಿಸ್ತಾನ ಅಂತ ಎತ್ತಬೇಕಾ? ಮೊನ್ನೆ ನಾವು ಒಂದು ಅಣ್ಣಪ್ಪನ ಹತ್ರ ಒಂದು ಪ್ರಾರ್ಥನೆ ಅಂತ ಮಾಡಲಿಕ್ಕೆ ನಮ್ಮ ಬಜರಂಗದಲ ಈಶ್ವ ಎಂದು ಪರಿಸಿದ್ದು ಅವರೆಲ್ಲ ನನ್ನ ಕರೆಸಿದ್ರು. ನಾನು ಕೂಡ ಹೋಗಿದ್ದೆ. ನನಗೆ ಅಣ್ಣಪ್ಪ ನೀನೇ ನ್ಯಾಯ ತೆಗೆದುಕೊಡು ಅಂತ ನಾನು ಪ್ರಾರ್ಥನೆಗೆ ಹೋಗಿದ್ದೆ. ಆವಾಗ ನಮ್ಮನ್ನು ಕೂಡ ಅಲ್ಲಿ ನಮ್ಮ ಒಂದು ದೇವಸ್ಥಾನಕ್ಕೆ ನಮ್ಮನ್ನು ಅಲ್ಲಿ ಬಿಡಲಿಲ್ಲ. ಒಂದು ದೇವಸ್ಥಾನ 1 ಗಂಟೆ ಅಲ್ಲಿ ನಮ್ಮನ್ನು ಹೊರಗಡೆ ಕಾಯಿಸಿದ್ರು. ಅಲ್ಲೊಂದು ಅಷ್ಟು ಯೋಜನೆಯವರನ್ನು ಕೂಡ ಅಲ್ಲಿ ನಿಲ್ಲಿಸಿದ್ರು. ನಾನು ಇವಾಗ ಕೇಳೋದು ಯಾರು ತಾಯಂದಿರಿಗೂ ನಾನು ಹೇಳ್ತೇನೆ, ಏಕೆಂದರೆ ನನ್ನೊಂದು ಮಗುಗೆ ನಾನು ನ್ಯಾಯ ಕೇಳ್ತಿಲ್ಲ. ಎಷ್ಟೋ ಮಕ್ಕಳನ್ನಲ್ಲಿ ಕೊಂದಿದ್ದಾರೆ, ಎಷ್ಟೋ ಮಕ್ಕಳು ಸತ್ತಿದ್ದಾರೆ ಅಲ್ಲಿ. ಅವರಿಗೆ ನನ್ನ ಮಗಳ ಜೊತೆ ನ್ಯಾಯ ಸಿಗಬೇಕು. ನಾನು ಈಗ ನ್ಯಾಯ ತಾಯಂದಿರಿಗೆ ಒಂದು ಮಾತು ಹೇಳ್ತೇನೆ, ಒಂದು ಹಣದ ಆಸೆಗೆ ನೀವು ನಿಮ್ಮ ಮಕ್ಕಳನ್ನು ಬಲಿ ಕೊಡಬೇಡಿ ಅನ್ನುವಂತ ನಾನೊಂದು ಮಾತು ಹೇಳ್ತೇನೆ. ನಿಮಗೆ ಹಣ ಕೊಟ್ಟರೆ ನಾಳೆ ನಿಮ್ಮ ಮಗಳನ್ನು ಕೂಡ ಕೇಳ್ತಾರೆ, ಒಂದು ದಿವಸಕ್ಕೆ ನಿಮ್ಮ ಮಗಳನ್ನು ಕೊಡಿ ಅನ್ನುವಂತ ನಾನು ಮಾತು ನಿಮಗೆ ಹೇಳ್ತೇನೆ. ಎಲ್ರಿಗೂ ನಾನು ಕೈ ಮುಗಿದು ಕೇಳೋದು ಒಂದೇ, ಯಾರ ಹಣದ ಒಂದು ಅಮಿಷಕ್ಕೆ ನೀವು ಬಲಿಯಾಗಬೇಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಒಂದು ಸೆರಗುಡ್ಡಿ ಒಂದು ನಾನು ನ್ಯಾಯ ಕೇಳ್ತೇನೆ. ಎಲ್ಲರೂ ನನಗೆ ನ್ಯಾಯ ತೆಗೆದುಕೊಡಬೇಕು, ನ್ಯಾಯ ಕೊಡ್ತೇನೆ ಅನ್ನುವಂಥ ಒಂದು ಮಾತು ಕೊಡಬೇಕು. ನಾನು ನ್ಯಾಯ ಕೇಳ್ತೇನೆ, ಕೊಟ್ಟು ನನಗೆ ನ್ಯಾಯ ತೆಗೆದು ಕೊಡಿ. ಎಲ್ಲರೂ ನಾವು ಹೊತ್ತು